ಅರ್ಗದಾನಂದ ಅವರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಲ್ಯಾಣ ಕಲ್ಯಾಣ ಪಾಟೀಲ್ಗೆ ಅವರನ್ನ ಕರೆಗೆ ಮಾತನಾಡುವಂಥದ್ದು ಅಂದ್ರೆ ಕಾಡು ಇಲ್ಲದ ಪ್ರದೇಶ ಅವ್ರ ಬಣ್ಣದಿಂದ ಗೊತ್ತಾಗುತ್ತೆ ಅನ್ನೋದು ಈ ರೀತಿ ನಿಂದನೆ ಮಾಡಬೇಕು ನೋಡ್ರಿ ಅವರ ಬೇಡಿಕೆ ಏನಿದೆ ಅರ್ಗದಾನಂದ್ರ ಅವರ ಬೇಡಿಕೆ ಅದರ ಬಗ್ಗೆ ನಮ್ಮದು ಸಹಾನುಭೂತಿ ಇದೆ ಆದರೆ ನಾನು ಹೇಳೋದು ಅರ್ಗದಾನಂದ್ರ ಅವರು ವಿಶೇಷವಾಗಿ ಮತ್ತು ಹೈದರಾಬಾದ್ ಕರ್ನಾಟಕದ ಬಗ್ಗೆನೇ ಇರಬಹುದು ಅಥವಾ ವಿಶೇಷವಾಗಿ ಖರ್ಗೆ ಅವರ ಬಗ್ಗೆ ಆ ರೀತಿ ಹೇಳಬಾರದಾಗಿತ್ತು ಅವರಿಗೆ ಯಾವ ಮಾತಿನ ಹೋಗದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಇದು ಸರಿಯಲ್ಲ ಖರ್ಗೆ ಅವರಿಗೆ ನನಗೆ ನಾನು ಒಬ್ಬ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ಅವರ ಲೀಡರ್ ಆಫ್ ಅಪೋಸಿಷನ್ ಆಗಿ ರಾಜಕೀಯವಾಗಿ ಹಲವಾರು ಭಿನ್ನಾಭಿಪ್ರಾಯಗಳು ಇದ್ದೇ ಇದ್ದಾವೆ ಇದ್ದೇವು ಪಾರ್ಲಿಮೆಂಟ್ ನಲ್ಲಿ ಆರ್ಗ್ಯುಮೆಂಟ್ ಆಗ್ತದೆ ನೀವು ನೋಡ್ತಾ ಇರ್ತೀರಿ ಆದರೆ ಖರ್ಗೆ ಅವರು ನಮ್ಮ ಪಾರ್ಟಿ ಅವರ ಪಾರ್ಟಿ ಬೇರೆ ಇದ್ರು ಅವರು ಒಬ್ಬ ಹಿರಿಯ ನಾಯಕರು ಮತ್ತು ಆ ರೀತಿ ಮತ್ತು ಯಾವುದೇ ವ್ಯಕ್ತಿ ಹಿರಿಯ ನಾಯಕರಂತೆಲ್ಲ ಯಾರದೇ ವ್ಯಕ್ತಿ ಮೈ ಬಣ್ಣ ಇತ್ಯಾದಿ ನೋಡಿ ಮಾತನಾಡುವುದು ಸರಿಯಲ್ಲ ನಾನು ಅರ್ಗದಾನಂದ್ ಅವರಿಗೆ ಇದನ್ನು ತಿಳಿ ಹೇಳ ಅರ್ಗದಾನಂದ್ ಅವರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಲ್ಯಾಣ ಕಲ್ಯಾಣ ಪಾಟೀಲ್ಗೆ ಅವರನ್ನ ಕರೆಗೆ ಮಾತನಾಡುವಂಥದ್ದು ಅಂದ್ರೆ ಕಾಡು ಇಲ್ಲದ ಪ್ರದೇಶ ಅವ್ರ ಬಣ್ಣದಿಂದ ಗೊತ್ತಾಗುತ್ತೆ ಅನ್ನೋದು ಈ ರೀತಿ ನಿಂದನೆ ಮಾಡಬೇಕು ನೋಡ್ರಿ ಅವರ ಬೇಡಿಕೆ ಏನಿದೆ ಅರ್ಗದಾನಂದ್ರ ಅವ್ರ ಬೇಡಿಕೆ ಅದರ ಬಗ್ಗೆ ನಮ್ಮದು ಸಹಾನುಭೂತಿ ಇದೆ ಆದರೆ ನಾನು ಹೇಳೋದು ಅರ್ಗದಾನಂದ್ರ ಅವರು ವಿಶೇಷವಾಗಿ ಮತ್ತು ಹೈದರಾಬಾದ್ ಕರ್ನಾಟಕದ ಬಗ್ಗೆನೇ ಇರಬಹುದು ಅಥವಾ ವಿಶೇಷವಾಗಿ ಖರ್ಗೆ ಅವರ ಬಗ್ಗೆ ಆ ರೀತಿ ಹೇಳಬಾರದಾಗಿತ್ತು ಅವರಿಗೆ ಯಾವ ಮಾತಿನ ಹೋಗದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಇದು ಸರಿಯಲ್ಲ ಖರ್ಗೆ ಅವರಿಗೆ ನನಗೆ ನಾನು ಒಬ್ಬ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ಅವರೊಬ್ಬ ಲೀಡರ್ ಆಫ್ ಅಪೋಸಿಷನ್ ಆಗಿ ರಾಜಕೀಯವಾಗಿ ಹಲವಾರು ಭಿನ್ನಾಭಿಪ್ರಾಯಗಳು ಇದ್ದೇ ಇದ್ದಾವೆ ಇದ್ದೇವು ಪಾರ್ಲಿಮೆಂಟ್ ನಲ್ಲಿ ಆರ್ಗ್ಯುಮೆಂಟ್ ಆಗ್ತದೆ ನೀವು ನೋಡ್ತಾ ಇರ್ತೀರಿ ಆದರೆ ಖರ್ಗೆ ಅವರು ನಮ್ಮ ಪಾರ್ಟಿ ಅವ್ರ ಪಾರ್ಟಿ ಬೇರೆ ಇದ್ರು ಅವರು ಒಬ್ಬ ಹಿರಿಯ ನಾಯಕರು ಮತ್ತು ಆ ರೀತಿ ಮತ್ತು ಯಾವುದೇ ವ್ಯಕ್ತಿ ಹಿರಿಯ ನಾಯಕರಂತೆಲ್ಲ ಯಾರದೇ ವ್ಯಕ್ತಿ ಮೈ ಬಣ್ಣ ಇತ್ಯಾದಿ ನೋಡಿ ಮಾತನಾಡುವುದು ಸರಿಯಲ್ಲ ನಾನು ಅರ್ಗದಾನಂದ್ ಅವರಿಗೆ ಇದನ್ನು ತಿಳಿ ಹೇಳ ವಿಸ್ತಾರ ನ್ಯೂಸ್ ನಿಖರ ಜನಪರ